ರಾಜ್ಯದಲ್ಲಿ ಬಿ ಜೆ ಪಿ ಬಲ ಕುಂಠಿತ ಆಗ್ತಾ ಇದೆ ರಾಜ್ಯದಲ್ಲಿ ಇಪ್ಪತ್ತೈದು ಲೋಕಸಭಾ ಸ್ಥಾನಗಳನ್ನು ಗೆದ್ದಿದ್ದ ಬಿ ಜೆ ಪಿ ಹದಿನೇಳಕ್ಕೆ ಬಂದು ನಿಂತ್ಕೊಂಡಿದೆ ರಾಜ್ಯದಲ್ಲಿ ಮುಂದಿನ ಬಿ ಬಿ ಎಂ ಪಿ ಚುನಾವಣೆ ಹಾಗೆ ಜೆಡ್ ಪಿ ಟಿ ಪಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆಗಳಲ್ಲಿ ಕೂಡ ಬಿ ಜೆ ಪಿ ಎಡವುವ ಸಾಧ್ಯತೆಗಳು ಕಾಣಿಸ್ತಾ ಇದೆ ಇದೇನು ಚಿದಂಬರ ರಹಸ್ಯ ಅಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಯಾಕೆ ಎಡವತು ಅಂತ ಯೋಚನೆ ಮಾಡಿದ್ರೇನೆ ಗೊತ್ತಾಗಿ ಹೋಗ್ಬಿಡುತ್ತೆ ಬಿ ಜೆ ಪಿ ಎಡಬಿದ್ಯಲ್ಲಿ ಅಂತ ನಾನೊಂದು ಸಿಂಪಲ್ ಸಿನಾರಿಯೋ ನಿಮ್ಮ ಮುಂದೆ ಇಡ್ತೀನಿ ಅದನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ರಾಜಕೀಯ ಯಾವ ರೀತಿಯಲ್ಲಿ ಮತಗಳನ್ನು ಸೆಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡುತ್ತೆ ಬಿ ಜೆ ಪಿ ಯಾಕೆ ನಲವತ್ತು ವರ್ಷಗಳಲ್ಲಿ ಅಧಿಕಾರವನ್ನು ಸಂಪೂರ್ಣವಾಗಿ ಅಂದರೆ ಇನ್ನೂರ ಎಂಬತ್ತೆರಡು ಸ್ಥಾನ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುನ್ನೂರ ಮೂರು ಸ್ಥಾನ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಗೆದ್ದುಕೊಳ್ಳುವ ಮಟ್ಟಿಗೆ ಬಿಜೆಪಿ ಬೆಳೀತು ಅಂತ ಅದೇ ಬಿ ಜೆ ಪಿ ಯಾಕೆ ಇನ್ನೂರ ನಲವತ್ತು ಸ್ಥಾನಗಳಿಗೆ ಇಳೀತು ಅಂತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ನೀವೇ ಗಮನಿಸಿದ್ರೆ ಬಿ ಜೆ ಪಿಯ ಮತ ಕೇಳುವಂತಹ ಬಿ ಜೆ ಪಿಯ ಪೇಜ್ ಭಾಗದಲ್ಲಿ ಕೆಲಸ ಮಾಡುವಂಥ ಬೂತ್ ಮಟ್ಟದಲ್ಲಿ ಕೆಲಸ ಮಾಡುವಂಥ ಆ ಕೇಡರ್ ಇತ್ತಲ್ಲ ಅವರು ಮನೆ 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 ಮನೆಗಳಿಗೆ ಹೋಗಿ ಮತವನ್ನು ಬಹಳ ಕೇಳಲಿಲ್ಲ ಎಲ್ಲ ಮನೆಗಳಿಗೂ ತಲುಪಲಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಏನು ಹೇಳ್ತಾರೋ ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ ನಮ್ಮಲ್ಲಿ ಹದಿನೈದು ಕೋಟಿ ಕಾರ್ಯಕರ್ತರಿದ್ದಾರೆ ನಮ್ಮಲ್ಲಿ ಹದಿನೆಂಟು ಕೋಟಿ ಇದ್ದಾರೆ ಇಪ್ಪತ್ತು ಕೋಟಿ ಮಾಡಿಬಿಡ್ತೀವಿ ಈ ಕೋಟಿಗಳ ಲೆಕ್ಕಾಚಾರ ಇದೆಯಲ್ಲ ಈ ಲೆಕ್ಕಾಚಾರದ ಕಾರ್ಯಕರ್ತರು ಬೀದಿಗಿಳಿಲಿಲ್ಲ ಬಿ ಜೆ ಪಿಯ ಬಾವುಟ ಹಿಡ್ಕೊಂಡು ಓಡಲಿಲ್ಲ ಮನೆ ಮನೆಗಳಿಗೆ ಸುತ್ತಲಿಲ್ಲ ಎಲ್ಲೋ ಒಂದು ಕೇರಳದ ತ್ರಿಶೂರ್ನಲ್ಲಿ ಬಿ ಜೆ ಪಿ ಗೆಲ್ತು ಅಂತ ಹೇಳಿದರೆ ಅಲ್ಲಿ ನಿರಂತರವಾಗಿ ಬಿ ಜೆ ಪಿಯ ಎಫರ್ಟ್ ಇತ್ತು ಅಲ್ಲಿನ ಜನ ಫ್ರಸ್ಟ್ರೇಟ್ ಆಗಿದ್ರು ಅಲ್ಲಿನ ಜನ ಎಡ ಪಕ್ಷಗಳಿಂದ ನಿರಂತರವಾಗಿ ದೌರ್ಜನ್ಯವನ್ನು ಅನುಭವಿಸಿದ್ರು ಎರಡು ಲಕ್ಷ ಮತಗಳ ಅಂತರದಲ್ಲಿ ಅಷ್ಟೇ ಸೋತಿದ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈ ಬಾರಿ ಗೆಲ್ಲುವ ಅವಕಾಶ ಸಿಕ್ತು ತಮಿಳ್ನಾಡಿನಲ್ಲಿ ಕೂಡ ಬಿ ಜೆ ಪಿಗೆ ಸನಾತನ ಧರ್ಮ ವಿರೋಧಿ ಹೇಳಿಕೆಯನ್ನು ಕೊಟ್ಟಂತಹ ಸ್ಟಾಲಿನ್ ರಾಜ ಇವರ ಎಲ್ಲರನ್ನು ವಿರೋಧಿಸಿ ಜನ ಬಿ ಜೆ ಪಿಗೆ ಮತ ಹಾಕ್ತಾರೆ ಅನ್ಕೊಂಡಿದ್ರು ಅಲ್ಲಿ ಬಿ ಜೆ ಪಿಗೆ ಗೆ ಮತಗಳು ಬಂತು ಆದರೆ ಅದು ಸೀಟ್ಗಳ ಕನ್ವರ್ಟ್ ಆಗಲಿಲ್ಲ ಯಾಕಂದ್ರೆ ಆರ್ ಎಸ್ ಎಸ್ನ ಕಾರ್ಯಕರ್ತರು ಬೀದಿಗಿಳಿಲಿಲ್ಲ ಬಿ ಜೆ ಪಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಆರ್ ಎಸ್ ಎಸ್ ಅನ್ನು ಕಡೆಗಣಿಸಿದ್ದೇ ಸೋಲಿಗೆ ಕಾರಣ ಆಯಿತು ಅನ್ನೋದು ಫೈನಲ್ ಪಿಕ್ಚರ್ ಅಂದರೆ ಒಂದು ಫೈನಲ್ ರಿಮಾರ್ಕ್ಸ್ ಅಂತ ಪಿನೇ ಅದನ್ನ ಅನಲೈಸ್ ಮಾಡ್ಕೊಂಡಿದೆ ಈಗ ಅಂದರೆ ಪರಾಮರ್ಶೆ ಮಾಡಿಕೊಂಡಿದೆ ನಾವು ಎಡಬಿದ್ದೆಲ್ಲಿ ಅಂತ ಬಿ ಜೆ ಪಿ ಸೋತ ನಂತರ ಇನ್ನೂರ ನಲ್ವತ್ತು ಸ್ಥಾನಕ್ಕೆ ಸೀಮಿತ ಆದ ನಂತರ ಆರ್ ಎಸ್ ಎಸ್ ಪ್ರಮುಖರು ಹೇಳಿಕೆಯನ್ನು ಕೊಟ್ಟರು ಅಹಂಕಾರವನ್ನು ಬಿಡಿ ಅಂತ ಆ ಒಂದು ಮಾತೆ ಸಾಕು ಬಿಜೆಪಿ ಎಡವಿಲ್ಲಿ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೆ ತನ್ನ ಬೇರನ್ನೇ ಮರೆತು ಬಿಟ್ಟರೆ ಬೇರನ್ನೇ ಕಡೆಗಣಿಸಿದ್ರೆ ಬೇರಿಗೆ ಗೊಬ್ಬರ ನೀರು ಬೀಳಲಿಲ್ಲ ಅಂತ ಹೇಳಿದ್ರೆ ಆ ಗಿಡ ಹೂ ಬಿಡೋದು ಹೇಗೆ ಆ ಮರದಲ್ಲಿ ಹಣ್ಣು ಕಾಯಿ ಆಗೋದು ಹೇಗೆ ಅಲ್ಲೇ ಬಿ ಜೆ ಪಿ ಅಂತ ಲೆಕ್ಕಾಚಾರಗಳು ವಿಮರ್ಶೆಗಳು ಬರ್ತಾ ಇರೋವಂಥದ್ದು ಹಾಗಾಗಿ ಬಿ ಜೆ ಪಿ ಆರ್ ಎಸ್ ಎಸ್ ಅನ್ನು ಕಡೆಗಣಿಸಿದ್ರೆ ಕೈ ಬಿಟ್ಟರೆ ಖಂಡಿತ ಮತ್ತೊಮ್ಮೆ ಸೋಲೋದು ಖಚಿತ ನೋಡಿ ಒಂದು ನಾನೊಂದು ಸಿನಾರಿಯೋ ಹೇಳ್ತೀನಿ ಅಂತ ಹೇಳಿದೆ ಹಾಸನದಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಒಗ್ಗೂಡಿ ಫೈಟ್ ಮಾಡಿದ್ದು ನೀವು ಯೋಚನೆ ಮಾಡಿದಾಗೆ ಪ್ರಜ್ವಲ್ ರೇವಣ್ಣ ಏನೋ ಅವ್ರದ್ದು ಪೆನ್ ಡ್ರೈವ್ ಹೊರಗಡೆ ಬಂತು ಅದಾದ ಮೇಲೆ ಓಟ್ಗಳೆಲ್ಲ ಕೂಡ ಕಾಂಗ್ರೆಸ್ ಪರವಾಗಿ ಹೋಯ್ತು ಅಥವಾ ಪ್ರೀತಮ್ ಗೌಡ ನೇರವಾಗಿ ಕಾಂಗ್ರೆಸ್ ಪರವಾಗಿ ನಿಂತ್ಕೊಂಡಿದ್ರು ಹಾಗಾಗಿ ಬಿ ಜೆ ಪಿ ಗೆಲ್ತು ಸಾಧ್ಯತೆ ಇರಲಿಲ್ಲ ಈ ಎರಡು ಕಾರಣಗಳಿಂದ ಅಂದರೆ ಪೆನ್ ಡ್ರೈವ್ ಪ್ರಕರಣ ಇರ್ಬೋದು ಪ್ರೀತಮ್ ಗೌಡ ಇರ್ಬೋದು ಇವರಿಬ್ಬರಿಂದ ಅಷ್ಟೇನೆ ಬಿ ಜೆ ಪಿಯ ಮತಗಳು ಕಾಂಗ್ರೆಸ್ಗೆ ಹೋಗೋದಕ್ಕೆ ಜೆ ಡಿ ಎಸ್ ಮತಗಳು ಕಾಂಗ್ರೆಸ್ಗೆ ಹೋಗೋದಕ್ಕೆ ಸಾಧ್ಯ ಇರಲಿಲ್ಲ ಇಲ್ಲಿ ಪಾರಂಪರಿಕ ಮತಗಳಿದಾವೆ ಇಲ್ಲಿ ಟ್ರೆಡಿಷನಲ್ ವೋಟರ್ಸ್ ಇದ್ದಾರೆ ಹಾಸನದಲ್ಲಿ ಮಂಡ್ಯದಲ್ಲಿ ಜೆ ಡಿ ಎಸ್ಗೆನೆ ಮತ ಹಾಕುವಂಥವ್ರಿದ್ದಾರೆ ಇಲ್ಲಿ ಬಿ ಜೆ ಪಿಗೇನೆ ಮೋದಿ ನೋಡಿಕೊಂಡೇ ಮತ ಹಾಕುವಂಥವ್ರಿದ್ದಾರೆ ಆದರೆ ಆ ಏನು ತುಂಬ ಗ್ರೌಂಡ್ ಲೆವೆಲಲ್ಲಿ ಅಲ್ಲಿ ಆರ್ ಎಸ್ ಎಸ್ ಕೆಲಸ ಮಾಡಲಿಲ್ಲ ಅಂತಂದಾಗ ಪ್ರತಿ ಬಾರಿ ಕೂಡ ಬಿಜೆಪಿಗೆ ಹಿನ್ನಡೆ ಆಗುತ್ತೆ ಈ ಹಾಸನದಲ್ಲಿ ಆಗಿದ್ದು ಕೂಡ ಅದೇನೆ ಪ್ರಜ್ವಲ್ ರೇವಣ್ಣ ನಲವತ್ತೆರಡು ಸಾವಿರ ಮತಗಳ ಅಂತರದಲ್ಲಿ ಅಷ್ಟೇ ಶ್ರೇಯಸ್ ಪಟೇಲ್ ಗೆದ್ದಿದ್ದು ಆ ನಲವತ್ತೆರಡು ಸಾವಿರ ಮತಗಳು ಎಲ್ಲಿತ್ತು ಬಿಜೆಪಿ ಏನಾದರೂ ಆರ್ ಎಸ್ ಎಸ್ ಅನ್ನ ಮತ್ತಷ್ಟು ಈ ಚುನಾವಣೆ ಒಳಗಡೆ ತಗೊಂಡು ತನ್ನ ಪರವಾಗಿ ಆರ್ ಎಸ್ ಎಸ್ ಸಂಪೂರ್ಣ ಕೆಲಸ ಮಾಡಬೇಕು ಅಂತ ಅನ್ಕೊಂಡಿದ್ದಿದ್ರೆ ಹಾಸನದ ನಲ್ವತ್ತೆರಡು ಸಾವಿರ ಓಟ್ಗಳನ್ನ ಆರ್ ಎಸ್ ಎಸ್ನ ಕಾರ್ಯಕರ್ತರು ಕೊಡ್ತಾ ಇದ್ರು ಅನ್ಸುತ್ತೆ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಹತ್ತೊಂಬತ್ತರಲ್ಲಿ ತಳಮಟ್ಟದಲ್ಲಿ ಆರ್ ಎಸ್ ಎಸ್ ಕಾರ್ಯಕರ್ತರು ಕೆಲಸ ಮಾಡಿದ್ರು ಜಗತ್ತಿನ ಅತಿ ದೊಡ್ಡ ಸಂಘಟನೆ ಆರ್ ಎಸ್ ಎಸ್ ಹಳ್ಳಿ ಹಳ್ಳಿಗಳಲ್ಲಿ ಇವರು ಪ್ರತಿನಿತ್ಯ ಬೆಳಗ್ಗೆ ಎದ್ರೆ ಆರ್ ಎಸ್ ಎಸ್ ನ ಶಾಖೆ ನಡೀತವೆ ಪ್ರತಿನಿತ್ಯ ಯಾವ್ದಾದ್ರು ಗ್ರೌಂಡ್ ನಲ್ಲಿ ನೀವು ನೋಡ್ತಾ ಇದ್ರೆ ಒಂದು ಎಂಟು ಹತ್ತು ಜನ ಸೇರ್ಕೊಂಡು ಐದಾರು ಜನ ಆದರೂ ಕನಿಷ್ಠ ಸೇರ್ಕೊಂಡು ಕೆಲವು ಕಡೆ ಇಪ್ಪತ್ ಮೂವತ್ತು ಜನ ಸೇರ್ಕೊಂಡು ಶಾಖೆ ಮಾಡ್ತಾರೆ ಅಲ್ಲಿ ವ್ಯಕ್ತಿತ್ವ ವಿಕಸನ ಅಂತ ಅಲ್ಲಿ ಒಂದಷ್ಟು ಪ್ರಾರ್ಥನೆಗಳು ಒಂದಷ್ಟು ಆಟೋಟಗಳನ್ನು ಆಡಿಸ್ತಾರೆ ದೇಶದ ಬಗ್ಗೆ ವಿಚಾರಗಳನ್ನು ಹೇಳ್ಕೊಡ್ತಾರೆ ಧರ್ಮದ ಬಗ್ಗೆ ವಿಚಾರ ಹೇಳ್ಕೊಡ್ತಾರೆ ನಮ್ಮ ಸಂಸ್ಕೃತಿಯ ಬಗ್ಗೆ ಈ ತರ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ ಅಂತಹ ಆರ್ ಎಸ್ ಎಸ್ ಇಡೀ ಹಳ್ಳಿ ಹಳ್ಳಿಗಳಲ್ಲಿದೆ ನಗರದ ಪ್ರತಿ ಮೂಲೆ ಮೂಲೆಯಲ್ಲೂ ಇದೆ ಆ ಆರ್ ಎಸ್ ಏನಾದರೂ ಕೆಲಸ ಮಾಡಿದ್ದೆ ಆದರೆ ಬಿ ಜೆ ಪಿ ಇಪ್ಪತ್ತೈದರಿಂದ ಹದಿನೇಳಕ್ಕೆ ಇಳಿಯುವ ಸ್ಥಿತಿ ಬರ್ತಾ ಇರಲಿಲ್ಲ ಇದು ಮುಂಬರುವ ಚುನಾವಣೆಗಳಲ್ಲಿ ಬಿ ಜೆ ಪಿಗೆ ಕರೆಗಂಟೆ ಬಿ ಎಲ್ ಸಂತೋಷ್ ಇದ್ರು ಅವರನ್ನು ಬದಲಾಯಿಸಲಾಯಿತು ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಬಿ ಜೆ ಪಿಗೆ ಕರ ರಾಜ್ಯ ಬಿ ಜೆ ಪಿ ಹಾಗೂ ಕೇಂದ್ರದ ನಡುವೆ ಒಂದು ಆರ್ ಎಸ್ ಸೇತುವೆ ಇತ್ತಲ್ಲ ಆ ಸೇತುವೆ ಕುಸಿದು ಬಿತ್ತು ರಾಜೇಶ್ ಅವ್ರನ್ನ ತಗೊಂಡ್ಬಂದ್ರು ಸೊ ಅವ್ರಿಗೂ ಕೂಡ ಸಂಪೂರ್ಣ ಸ್ವಾತಂತ್ರ್ಯವನ್ನ ಕೊಡಲಿಲ್ಲ ಇನ್ನೂ ಕೂಡ ಇಲ್ಲಿಯ ಬಿಜೆಪಿಯ ನಾಯಕರಿಂದ ಅವ್ರಿಗೆ ವಿರೋಧ ವ್ಯಕ್ತ ಆಯ್ತು ಅನ್ನುವಂಥ ಮಾತುಗಳು ಕೇಳಿ ಬಂತು ಅಂದ್ರೆ ಆರ್ ಎಸ್ ಎಸ್ ಮತ್ತು ಬಿಜೆಪಿಯ ನಡುವೆ ಸಂಪರ್ಕ ಸೇತುವೆ ಇರ್ತಾರಲ್ಲ ಇವರು ಸಂಘಟನಾ ಕಾರ್ಯದರ್ಶಿಗಳು ಅನಂತ್ ಕುಮಾರ್ ಅವ್ರ ಕಾಲದಿಂದ ನಂತರ ಬಿ ಎಲ್ ಸಂತೋಷ್ ಅವರು ಬಂದರು ಅದಾದ ನಂತರ ರಾಜೇಶ್ ಅವರು ಬಂದ್ರು ಈ ಇತ್ತೀಚೆಗೆ ಬರ್ಬರ್ತಾ ನೀವೊಂದು ಹೇಳಿಕೆಯನ್ನು ಜೆ ಪಿ ನಡ್ಡಾ ಬಿ ಜೆ ರಾಷ್ಟ್ರೀಯ ಅಧ್ಯಕ್ಷ ಹೇಳಿಕೆ ಗಮನಿಸಿರ್ಬೋದು ಇನ್ನು ಮುಂದೆ ಬಿ ಜೆ ಪಿಗೆ ಆರ್ ಎಸ್ ಎಸ್ನ ಅವಶ್ಯಕತೆ ಇಲ್ಲ ಬಿ ಜೆ ಪಿ ಸ್ವತಂತ್ರವಾಗಿ ಕೆಲಸ ಮಾಡುತ್ತೆ ಅಷ್ಟು ಕಾರ್ಯಕರ್ತರಿದ್ದಾರೆ ಅಂಥೇಳಿ ಆದರೆ ಕೇವಲ ಎರಡು ಅವಧಿ ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರ ಎರಡು ಅವಧಿಗೆ ಹತ್ತು ವರ್ಷಕ್ಕೇ ಬಿ ಜೆ ಪಿ ಆರ್ ಎಸ್ ಎಸ್ ಅನ್ನು ಬಿಟ್ಟು ಗೆಲ್ಲುವಷ್ಟು ಶಕ್ತಿನ ತಗೊಂಡಿರಲಿಲ್ಲ ಅಂದರೆ ಮೋದಿ ಅನ್ನುವ ಹೆಸರಿಗೆ ಬರುವ ಮತಗಳೇನಿದ್ವು ಅವು ಸೀಟ್ಗಳ ಕನ್ವರ್ಟ್ ಆದವು ಇನ್ನೂರ ನಲ್ವತ್ತರವರೆಗೂ ಬಂತು ಆದರೆ ಅದನ್ನು ಮೀರಿ ಬರುವಂಥ ಮತಗಳಿತ್ತಲ್ಲ ಅದು ಆರ್ ಎಸ್ ಎಸ್ ಇಂದ ಬರಬೇಕಾಗಿತ್ತು ಅದನ್ನು ಮೀರಿ ಬರುವಂಥ ಮತಗಳು ಸೀಟ್ಗಳ ಕನ್ವರ್ಟ್ ಆಗೋದಿತ್ತಲ್ಲ ಅದು ಆರ್ ಎಸ್ ಎಸ್ ಇಂದ ಬರಬೇಕಾಗಿತ್ತು ಅದನ್ನು ಪಡ್ಕೊಳ್ಳುವಲ್ಲಿ ಬಿಡೆ ಬಿ ಜೆ ಪಿ ಅಂದರೆ ಇದು ತುಂಬ ಲೇಟ್ ಆದ ಏನು ವಿಮರ್ಶೆ ಅಂತ ನೀವು ಅನ್ಕೋಬೋದು ಆದರೆ ನಾವು ಹೇಳ್ತಾ ಇರೋದು ಒಂದು ಸಾಮಾನ್ಯ ಬಿಬಿಎಂಪಿ ಚುನಾವಣೆ ಅಥವಾ ಝಡ್ ಪಿ ಟಿ ಪಿ ಚುನಾವಣೆಗಳಲ್ಲಿ ಕೂಡ ಇದು ರಿಫ್ಲೆಕ್ಟ್ ಆಗುತ್ತೆ ಬಿಜೆಪಿ ಎಷ್ಟರ ಮಟ್ಟಿಗೆ ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡ್ತಾ ಇದೆ ಅಂದ್ರೆ ಆರ್ ಎಸ್ ಎಸ್ ಇನ್ವಾಲ್ವ್ಮೆಂಟ್ ಬೇಡ ನಾವು ಸ್ವತಂತ್ರವಾಗಿ ಚುನಾವಣೆಯನ್ನು ಎದುರಿಸೋದಕ್ಕೆ ಕೆಲಸ ಮಾಡೋದಕ್ಕೆ ನಮ್ಮ ಹತ್ರ ಹಣಬಲ ಇದೆ ಒಂದು ನೆನ್ಪಿಟ್ಕೋಬೇಕು ಹಣ ಬಲದಿಂದ ನೀವು ಒಂದು ಇಪ್ಪತ್ತೈದು ಪರ್ಸೆಂಟ್ ಓಟ್ಸನ್ನು ತಗೋಬೋದು ಉಳಿದ ಎಪ್ಪತ್ತೈದು ಪರ್ಸೆಂಟ್ ಓಟ್ಸ್ಗೆ ಬೇರೆ ಬೇರೆ ಕ್ರೈಟೀರಿಯಾ ಇದೆ ಇಲ್ಲಿ ಹಾರ್ಡ್ ಕೋರ್ ಬಿಜೆಪಿಗೆ ಹಿಂದುತ್ವದ ಆಧಾರದ ಮೇಲೆ ಮತ ಹಾಕೋರಿದ್ದಾರೆ ಅಥವಾ ಆರ್ ಎಸ್ ಎಸ್ ನ ಪ್ರಚಾರಕ್ಕೆ ಮನೆ ಮನೆಗೆ ಹೋಗಿ ಕೇಳ್ಕೊಂಡಿದ್ದಕ್ಕೆ ಓಟ್ ಹಾಕೋರು ಅಂತ ಅಂತವರಿದ್ದಾರೆ ಇಪ್ಪತ್ತೈದು ಪರ್ಸೆಂಟ್ ಓಟ್ಗಳ ಹಣಕ್ಕೆ ಬರ್ಬೋದು ಇನ್ನು ಎಪ್ಪತ್ತೈದು ಪರ್ಸೆಂಟ್ ಎಲ್ಲಿಂದ ಪಡ್ಕೋತೀರಾ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ ಹಾಗಾಗಿ ಇಲ್ಲಿ ಆರ್ ಎಸ್ ಎಸ್ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಪಿಗೆ ಇಲ್ಲಿವರೆಗೂ ಮತಗಳನ್ನು ತಂದು ಕೊಡ್ತಾ ಇತ್ತು ಮುಂಬರುವ ಬೆಂಗಳೂರಲ್ಲಿದೆ ಬೆಂಗಳೂರಲ್ಲಿ ನಾವು ಹಣ ಇದೆ ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗಿಂತ ನಮ್ಮ ಶಾಸಕರು ಜಾಸ್ತಿ ಇದ್ದಾರೆ ನಾವು ಗೆದ್ದು ತೋರಿಸ್ತೀವಿ ಬಿ ಬಿ ಎಂ ಪಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಬಿ ಜೆ ಪಿ ಈ ಬಾರಿ ಪ್ರಯತ್ನ ಮಾಡಿದರೆ ಬಿ ಬಿ ಎಂ ಪಿ ಕೂಡ ಅದೇ ರಿಸಲ್ಟನ್ನು ಕೊಡುತ್ತೆ ಝಡ್ ಪಿ ಟಿ ಪಿ ಕೂಡ ಅದೇ ರಿಸಲ್ಟನ್ನು ಅನ್ನು ಕೊಡುತ್ತೆ ಕಾಂಗ್ರೆಸ್ ಇಲ್ಲೇನು ಸ್ಟ್ರಾಂಗ್ ಆಗಿದೆ ಅಂತಲ್ಲ ಬಿ ಜೆ ಪಿ ವೀಕ್ ಆಗಿದೆ ಹೇಗೆ ಕೇಂದ್ರದ ಒಂದು ಸಿನಾರಿಯೋದಲ್ಲಿ ನೋಡಿದಾಗ ಇಲ್ಲಿ ರಾಹುಲ್ ಗಾಂಧಿ ವೀಕ್ ಆಗಿದ್ದಾರೆ ಪ್ರತಿಪಕ್ಷಗಳು ವೀಕ್ ಆಗಿದ್ದಾವೆ ಅದಕ್ಕೆ ಮೋದಿ ಬಿ ಜೆ ಪಿ ಸ್ಟ್ರಾಂಗ್ ಅನಿಸುತ್ತಲ್ಲ ಅದೇ ರೀತಿ ಇಲ್ಲಿ ರಾಜ್ಯದ ಬಿ ಜೆ ಪಿ ನಾಯಕತ್ವ ವೀಕ್ ಆಗಿದೆ ಆ ಕಾರಣಕ್ಕೇನೆ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಕಾಂಗ್ರೆಸ್ನಲ್ಲಿ ಹುಡುಕುಗಳು ಸಾಕಷ್ಟು ಇದಾವೆ ಅಲ್ಲಿ ಕೂಡ ನಾಯಕತ್ವದಲ್ಲಿ ಕಿತ್ತಾಟ ಇದೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರ ಕಿತ್ ಆ ಕಿತ್ತಾಟ ಇದೆ ಡಿ ಸಿ ಎಂ ಗಳಾಗಬೇಕು ಬಹಳಷ್ಟು ಅನ್ನುವಂಥದ್ದು ಇದೆ ಪ್ರತಿಯೊಂದು ಸಮುದಾಯಕ್ಕೂ ಕೂಡ ಪ್ರಾಶಸ್ತ್ಯ ಕೊಡಿ ನೀವೇನು ಒಬ್ಬರನ್ನೇ ಸಿ ಎಂ ಮಾಡ್ಕೊಂಡು ಇನ್ನೊಬ್ರು ಡಿ ಸಿ ಎಂ ಮಾಡ್ಕೊಬಿಟ್ರೆ ಉಳಿದ ಸಮುದಾಯಗಳು ಏನಾಗಬೇಕು ನಿಗಮ ಮಂಡಳಿಯಲ್ಲಿ ನಮಗೆ ಮಹತ್ವ ಇಲ್ಲ ಬಹಳಷ್ಟು ಅಲ್ಲಿ ಕೂಡ ಒಡಕುಗಳಿದೆ ಭಿನ್ನಾಭಿಪ್ರಾಯ ಇದೆ ಜೆ ಬಿಜೆಪಿ ವೀಕ್ ಇರೋದ್ರಿಂದ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅದೇ ರೀತಿಯಲ್ಲಿ ಕೇಂದ್ರದಲ್ಲಿ ಮೋದಿ ಅಂಡ್ ಬಿಜೆಪಿ ಯಾಕೆ ಸ್ಟ್ರಾಂಗ್ ಆಗಿ ಕಾಣಿಸ್ತು ಎರಡು ಅವಧಿಗಳಲ್ಲಿ ಅಂದ್ರೆ ಕಾಂಗ್ರೆಸ್ ಅನ್ನೋದ್ರ ಮಿತ್ರ ಪಕ್ಷಗಳು ವೀಕ್ ಆಗಿತ್ತು ಆರ್ ಎಸ್ ಎಸ್ ಸಹಾಯ ಸಹಕಾರ ತಗೊಂಡ್ರೆ ಬಹುಶಃ ಬಿ ಜೆ ಪಿ ಮತ್ತೆ ಎದ್ದು ನಿಲ್ಬೋದು ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ಬ ನಾಯಕ ಇಲ್ಲಿರುವಂತ ಒಂದಷ್ಟು ಹಣವಂತರು ದುಡ್ಡು ಇಟ್ಕೊಂಡು ನಾವು ಗೆದ್ದು ಬಿಡ್ತೀವಿ ಅಂತ ಹೊರಟ್ರೆ ಮತ್ತೆ ಬಿ ಜೆ ಪಿ ಬರುವ ಚುನಾವಣೆಗಳಲ್ಲಿ ಮಕಾಡೆ ಮಲಗೋದು ಕನ್ಫರ್ಮ್ ಅನ್ನೋದನ್ನ ಹಿಂದಿನ ಲೋಕಸಭಾ ಚುನಾವಣೆಯ ರಿಸಲ್ಟ್ ಹೇಳ್ತಾ ಇದೆ ಬಿ ಜೆ ಪಿ ಎಷ್ಟು ಮಟ್ಟಿಗೆ ತಯಾರಿ ಮಾಡ್ಕೋತಾ ಇದೆಯೋ ಗೊತ್ತಿಲ್ಲ ಆದರೆ ಇನ್ನೂ ಕೂಡ ಬಿ ಜೆ ಪಿಯಲ್ಲಿ ಆ ಒಂದು ಆರ್ ಎಸ್ ಎಸ್ ಬಿಜೆಪಿ ನಡುವಿನ ಸಮನ್ವಯ ಸರಿಯಾದ ಹಾಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು ನನಗನ್ಸಿದ್ದು ನಿಮಗೆ ಅನಿಸುತ್ತೆ ನೀವು ಕೂಡ ಕಮೆಂಟ್ ಮಾಡಿ ಮತ್ತಷ್ಟು ಈ ರೀತಿ ವಿಷಯಗಳ ಜೊತೆ ಬರ್ತಾ ಇರ್ತೀವಿ ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ